ಮಚ್ಚಿನಿಂದ ಹಲ್ಲೆ ಮಾಡಿ ಯುವಕನೋರ್ವನನ್ನ ಕೊಲೆ ಮಾಡಿರುವ ಘಟನೆ ಹೆಚ್ಚುರಿಕೋಟೆ ತಾಲೂಕಿನ ನೇರಳೆ ಹುಂಡಿ ಗ್ರಾಮದಲ್ಲಿ ನಡೆದಿದೆ. ಭಾನುಪ್ರಕಾಶ್ ಅಲಿಯಾಸ್ ಸಿದ್ದು ಎಂಬುವನೇ ಕೊಲೆಯಾದ ದುರ್ದೈವಿಯಾಗಿದ್ದಾನೆ. ಈ ಯುವಕ ಅದೇ ಗ್ರಾಮದ ವಿವಾಹಿತ ಮಹಿಳೆಗೆ ಮೆಸೇಜ್ ಫೋನ್ ಮಾಡ್ತಿದ್ದ ಎಂಬ ಕಾರಣಕ್ಕೆ ಕಳೆದ ತಡರಾತ್ರಿ ಗ್ರಾಮದಲ್ಲಿ ಜಗಳವಾಗಿ ಗ್ರಾಮಸ್ಥರು ಎರಡು ಕಡೆಯವರನ್ನ ಸಮಾಧಾನಪಡಿಸಿ ಕಳುಹಿಸಿದ್ರು. ರಾತ್ರೋರಾತ್ರಿ ಕಿಡಿಗೇಡಿಗಳು ಯುವಕನ ಕತ್ತು ಬೆನ್ನಿನ ಹಿಂಭಾಗ ಹೊಟ್ಟೆಗೆ ಮಚ್ಚಿನಿಂದ ತೀವ್ರವಾಗಿ ಹೊಡೆದು ಕಬಿನಿ ಎಡದಂಡೆಯ ದಡದ ಮೇಲೆ ಶವ ಬಿಸಾಕಿದ್ದಾರೆ. ಈ ಸಂಬಂಧ ಹೆಚ್ಡಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರು ಜನರನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ಅದು ಮಾಡೋ.